ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಭೂತ ವಕ್ಕರಿಸ್ತಾ ಇದೆಯಾ? ಸಿಲಿಕಾನ್ ಸಿಟಿಯಲ್ಲಿ ಸೈಲೆಂಟ್ ಆಗಿ ಸ್ಕೆಚ್ ಆಗ್ತಾ ಇದೆಯಾ ಮಾರಿ? ಬೊಮ್ಮನಹಳ್ಳಿಯ ಬೆಳೆಕಹಳ್ಳಿ ಅಪಾರ್ಟ್ಮೆಂಟ್ಗೆ ಹೆಮ್ಮಾರಿ ಬಲೆ. ಒಂದೇ ಅಪಾರ್ಟ್ಮೆಂಟ್ನಲ್ಲಿ 103 ಜನರಿಗೆ ಕೊರೋನಾ ಸೋಂಕು. ಫೆಬ್ರವರಿ 6ರಂದು ಪಾರ್ಟಿ ಮಾಡಿದವರಿಂದ ಅಪಾರ್ಟ್ಮೆಂಟ್ಗೆ ಆತಂಕ. ಬೆಳೆಕಹಳ್ಳಿಯ ಎಸ್ಎನ್ಎನ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ಗೆ ಈಗ ಟೆನ್ಷನ್. ಒಂದೇ ಅಪಾರ್ಟ್ಮೆಂಟ್ನ 103 ಮಂದಿಗೆ ಕೊರೋನಾ ಪಾಸಿಟಿವ್. ಫೆಬ್ರವರಿ 6ರಂದು ಪಾರ್ಟಿ ಮಾಡಿದ್ರು ಈ ಅಪಾರ್ಟ್ಮೆಂಟ್ನ ಜನ. ಈಗ ಒಂದೇ ಅಪಾರ್ಟ್ಮೆಂಟ್ನ 103 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಬೊಮ್ಮನಹಳ್ಳಿಯ ಬೆಳೆಕಹಳ್ಳಿಯರಂತಹ ಈ ಅಪಾರ್ಟ್ಮೆಂಟ್ ಎಸ್ಎನ್ಎನ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ನಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ಮತ್ತೆ ಕೊರೋನಾ ಭೂತ ವಕ್ಕರಿಸ್ತಾ ಬೆಂಗಳೂರಿಗೆ. ಕಡಿಮೆ ಆಗ್ತಾ ಇದೆ ಅಂದ್ಕೊಳ್ಳುವಷ್ಟರಲ್ಲೇ ಮತ್ತೆ ಸೋಂಕು ವ್ಯಾಪಿಸ್ತಾ ಇದೆಯಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಆನಿಕಲ್ ಮಂಜು, ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಸಿಲಿಕಾನ್ ಸಿಟಿಯಲ್ಲಿ ಸೈಲೆಂಟ್ ಆಗಿ ಕೊರೋನಾ ಮತ್ತೆ ಸ್ಕೆಚ್ ಆಗ್ತಾ ಇದೆಯಾ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಏನು ಬೆಂಗಳೂರಿನ ಅಥವಾ ದೇಶದಾದ್ಯಂತ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇಳಿಮುಖ ಆಗ್ತಾ ಇದೆ ಅಂತಂದ್ರೆ ತಕ್ಷಣ ನಾವು ಮೈ ಮರಿತಾ ಇದ್ದೀವಿ. ಎಲ್ರೂ ಕೂಡ ಆ ಎಲ್ಲ ಏನು ನಿಯಮಗಳನ್ನ ನಾವು ಅಳವಡಿಸ್ಕೊಂಡಿದ್ದಂತ ಆ ಒಂದು ಸಾಮಾಜಿಕ ಅಂತರ ಇರ್ಬೋದು ಅಥವಾ ಪಿಜಿಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಗುಂಪು ಗುಂಪು ಸೇರುವಂತದ್ದು, ರಾತ್ರಿ ಹೊತ್ತು ಪಾರ್ಟಿ ಮಾಡುವಂತದ್ದು ಇವೆಲ್ಲವೂ ಕೂಡ ಯಥಾವತ್ ಆಗ್ಬಿಟ್ಟಿದೆ. ಹಾಗಾಗಿಯೇ ಇವತ್ತು ಬಿಳೇಕಲ್ಯ ಈ ಒಂದು ಎಸ್ಎನ್ಎನ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಕ್ಕಿದ್ದಂತೆ ಕೊರೋನಾ ಸ್ಫೋಟಗೊಂಡಿದೆ. ನಿನ್ನೆ 36 ಜನರಿಗೆ ಏನು ಈ ಒಂದು ಪಾಸಿಟಿವ್ ಆಗಿದ್ದಂಥದ್ದು ಇವತ್ತು 103 ಜನರಿಗಾಗಿದೆ. ಇದು ಎಚ್ಚರಿಕೆ ಗಂಟೆ ಅಂದ್ರೆ ಮತ್ತೇನು ಹೇಳ್ಬೇಕಾಗತ್ತೆ ಅಂದ್ರೆ ನಾವು ಮೈ ಮರೆತ್ರೆ ಯಾವ ರೀತಿ ಎಲ್ಲ ಆಗಬಹುದು ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ. ಹಾಗೇನೆ ಇವರು ಎಲ್ಲರೂ ಸೇರ್ಕೊಂಡಿದ್ರೆ, ಈ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಎಲ್ಲ ಯುವಕರು ಸೇರ್ಕೊಂಡಿದ್ದಾರೆ. ಫೆಬ್ರವರಿ 6ನೇ ತಾರೀಕು ಮಸ್ತ್ ಪಾರ್ಟಿ ಮಾಡಿದ್ರು. ಪಾರ್ಟಿಯಿಂದ ಎಲ್ರೂ ಕೂಡ ಅಲ್ಲಿ ಕುಡಿದು ಕುಪ್ಪಳಿಸಿದ್ರು, ಒಟ್ಟಿಗೆ ಕೂತು ಊಟ ಮಾಡಿದ್ರು, ಎಲ್ರೂ ಕೂಡ ಹಗ್ ಮಾಡ್ಕೊಳ್ಳೋದ್ರ ಅಪ್ಕೊಳ್ಳುವಂಥದ್ದು ಎಲ್ಲವನ್ನು ಕೂಡ ಮಾಡಿದ್ರು. ಆ ರೀತಿ ಆಗಿದ್ದರ ಪರಿಣಾಮವಾಗಿ 36 ಜನಕ್ಕೆ ನಿನ್ನೆ ಪಾಸಿಟಿವ್ ದೃಢಪಟ್ಟಿತ್ತು, ಇವತ್ತು 103 ಜನರಿಗಾಗಿದೆ. ಆದ್ರೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ, ಈ ಒಂದು 60 ಜನರಿಗೆ ಎಸಿಂಟಮ್ಯಾಟಿಕ್ ಅಂತ ಹೇಳಿದ್ರೆ ಗೊತ್ತಾಗಿದೆ. ಎಸಿಂಟಮ್ಯಾಟಿಕ್ ಆಗಿರೋದ್ರಿಂದ ಅಂದ್ರೆ ಅಪಾಯ ದೂರ ಇಲ್ಲ ಅಂತಲ್ಲ, ಅಪಾಯ ಆಗ್ಲೂ ಕೂಡ ಇದೆ. ಆದ್ರೆ ನಾವು ಮೈ ಮರೆತ್ರೆ ಏನಾಗಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಆಗೋಗಿದೆ. ಎಲ್ಲವೂ ಕೂಡ ನಾವು ಯಾವುದೇ ರೀತಿಯಾದಂತಹ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಇರುವಂತದ್ದು ಇದು ಹೆಚ್ಚಾಗಿ ಇರುತ್ತಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಇಂತನೋ ನಗರದಲ್ಲಿ ನಾವೇನು ವಿದ್ಯಾವಂತರು ಅನ್ಕೊಂಡ್ಬಿಡ್ತೀವಿ, ನಾವು ಸುಶಿಕ್ಷರು ಅನ್ಕೊಂಡ್ಬಿಡ್ತೀವಿ. ಈ ರೀತಿಯಾಗಿ ಮೈ ಬರ್ತಾಗ ಈ ರೀತಿಯಾದಂತಹ ಅನಾಹುತಗಳಾಗತ್ತೆ. ಇದು ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸುವಂಥದ್ದು. ಈಗ ಈ ಒಂದು ಎಸ್ಎನ್ಎನ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ನ ಸುತ್ತಮುತ್ತಲು ಕೂಡ ಜನ ಓಡಾಡೋದಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಪ್ರತಿಭಾ. ಹಾಗಾಗಿ ಏನು ಜನ ನಾವು ಮೈ ಮರಿಬಾರ್ದು. ನಾವು ಈಗ್ಲೂ ಕೂಡ ಎಚ್ಚರಿಕೆಯಿಂದಿರ್ಬೇಕು. ತಜ್ಞರು ಹೇಳುತ್ತೆ ಇನ್ನೂ 3-4 ತಿಂಗಳುಗಳ ಕಾಲ ನಾವು ಅತ್ಯಂತ ಕಠಿಣವಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಎರಡನೇ ಅಲೆ ಇದು, ನಾವು ಎರಡನೇ ಅಲೆ ಇಲ್ವೇ ಇಲ್ಲ ಅಂತ ಹೇಳಿದಾಗ್ಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ 3-4 ತಿಂಗಳುಗಳ ನಂತರ ಮತ್ತೊಮ್ಮೆ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಇದೀಗ ಬೆಂಗಳೂರಿಗೆ ಎಚ್ಚರಿಕೆಯ ಗಂಟೆಯೇ ಆಗಿದೆ ಎಂದು ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿಭಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.